ಅಪ್ಪಾಜಿ, ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳದಿ. ನಿಮ್ಗೆ ಯಾರಿಗೂ ಹೇಳದೆ ನಾನೊಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ. ಅಪ್ಪಾಜಿ, ನೀವು ತಲೆ ತೆಗೆಸುವಂಥ ಕೆಲಸ ಏನಲ್ಲ, ನೀವು ಹೆಮ್ಮೆ ಪಡುವಂಥ ಕೆಲಸನೇ. ನನ್ನ ಮನಸ್ಸಿಗೆ ಸರಿ ಅನಿಸ್ತು, ಅದಕ್ಕೆ ಯಾರಿಗೂ ಹೇಳಿದೆ, ನಾನೇ ನಿರ್ಧಾರ ತಗೊಂಬಿಟ್ಟೆ. ಅದೇನು ಅಂತ ಬಾಯ್ಬಿಟ್ಟು ಹೇಳ. ಅದಿ ಅನ್ಸೂಯಮ್ಮನ್ನ ನಮ್ಮನೆ ಕರ್ಕೊಂಬರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಪಾಪ ಅಪ್ಪಾಜಿ ಅವರು, ಇವತ್ತು ಅವರಿರೋ ಪರಿಸ್ಥಿತಿ ನೋಡಿ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಿಲ್ಲ. ಮಗಳಿದ್ರೂ ಕೂಡ ಅವ್ರನ್ನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ಅನಾಥರ ಥರ ಬದುಕ್ತಿದ್ದಾರೆ. ಅವ್ರನ್ನ ನೋಡ್ತಿದ್ರೆ ಕೌಸಲ್ಯ ಅಮ್ಮನ ಥರನೇ ಕಾಣ್ತಾರೆ. ಅಷ್ಟೇ ಪ್ರೀತಿ, ಅಷ್ಟೇ ಮಮಕಾರದಿಂದ ಮಾತಾಡಿಸ್ತಾರೆ. ಅಷ್ಟು ಒಳ್ಳೆ ಮನಸ್ಸಿರೋ ದೇವತೆನ ಅನಾಥರ ಬಿಡೋಕೆ ನನ್ನ ಮನಸ್ಸು ಒಪ್ತಿಲ್ಲ ಅಪ್ಪಾಜಿ. ಒಬ್ಬರು ತಾಯಿ ಬೆಲೆ ಇರೋವಾಗ ಗೊತ್ತಾಗಲ್ಲ, ಅವ್ರನ್ನ ಕಳ್ಕೊಂಡಾಗ ಗೊತ್ತಾಗತ್ತೆ ಅಂತ ಡಾಕ್ಟರ್ ಹೇಳಿದಾಗ ನನ್ನ ಮನ್ಸಿಗೆ ತುಂಬ ನೋವಾಯಿತು ಅಪ್ಪಾಜಿ. ಆ ತಾಯಿನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಅಪ್ಪಾಜಿ. ನನ್ನ ನಿರ್ಧಾರ ಸರಿ ಇದೆ ಅಂತ ನನಗೆ ಗೊತ್ತು. ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಒಪ್ಪಿಗೆ ಕೊಡಿ. ಅಮ್ಮ, ಅಪ್ಪಾಜಿ ಇನ್ನೊಂದು ಮಾತು ಹೇಳಮ್ಮ, ಅವ್ರು ಖಂಡಿತ ಒಪ್ಕೋತಾರೆ.